ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ ಸುಸ್ವಾಗತ. ಇಂದಿನ ಬೆಳವಣಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಭಾರೀ ಸುದ್ದಿಯಾಗುತ್ತಿದೆ. 11ನೇ ಸೀಸನ್ ನಂತರ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೋಸ್ಟ್ ಸ್ಥಾನಕ್ಕೆ ವಿದಾಯ ಹೇಳುತ್ತಿದ್ದಾರೆ. ಹೌದು, ಈ ವಿಚಾರ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದು ಎಲ್ಲರನ್ನೂ ಕಂಗೆಡಿಸಿದೆ. ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡದ ಅತೀವ ಹಾಸುಹೊಕ್ಕಾಗಿದೆ. 16 ವರ್ಷಗಳಿಂದ ಶೋದಲ್ಲಿ ವಾರದ ಅವಲೋಕನ, ಪಂಚಾಯಿತಿ ಅಥವಾ ನೇರವಾಣಿ, ಕಿಚ್ಚನ ವಿಭಿನ್ನ ಶೈಲಿಯ ಅತಂತ್ರ ಮತ್ತು ಗಾಂಭೀರ್ಯವಂತ ಮಾತು ಪ್ರೇಕ್ಷಕರನ್ನು ಕಟ್ಟಿಹಾಕಿತ್ತು. ಬಿಗ್ ಬಾಸ್ ಹೇಳಿ ಕಿಚ್ಚ ಸುದೀಪ್ ಅವರೇ ನೆನಪಾಗುತ್ತಿದ್ದರು. ಅನಿರೀಕ್ಷಿತ ನಿರ್ಧಾರ. ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಆರಂಭವಾಗಿ ಕೇವಲ 3 ವಾರ ಕಳೆದಿದೆ. ಇದೀಗ ಸುದೀಪ್ ಅವರ ಟ್ವೀಟ್ ಒಂದರಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಹೋಸ್ಟ್ ಸ್ಥಾನಕ್ಕೆ ವಿದಾಯ ಹೇಳುತ್ತಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ. ಸುದೀಪ್ ತಮ್ಮ ಟ್ವೀಟ್ನಲ್ಲಿ ಬದಕ್ 11ಕ್ಕೆ ತೋರಿದ ಪ್ರೀತಿಗೆ ಧನ್ಯವಾದಗಳು. 11 ವರ್ಷಗಳ ಈ ಪ್ರಯಾಣ ನನಗೆ ಒಂದು ಅಪರೂಪದ ಅನುಭವವಾಗಿದೆ. ಮುಂದೆ ನಾನು ಹೊಸ ಹಾದಿಯಲ್ಲಿ ಹೆಜ್ಜೆ ಇಡುತ್ತೇನೆ ಎಂದು ಬರೆದಿದ್ದಾರೆ. ಬಿಗ್ ಬಾಸ್ ಇಲ್ಲದ ಕಿಚ್ಚ ಸುದೀಪ್. ಬಿಗ್ ಬಾಸ್ ಕನ್ನಡ ಅಂದರೆ ಅದು ಕಿಚ್ಚನ ಶೋ. ಸುದೀಪ್ ಇಲ್ಲದ ಬಿಗ್ ಬಾಸ್ ಕನ್ನಡ ಇನ್ಮುಂದೆ ಹೇಗಿರುತ್ತೆ ಎಂಬ ಪ್ರಶ್ನೆ ಅಭಿಮಾನಿಗಳ ನಡುವೆ ಮೂಡಿದೆ. ಅವರ ಟ್ವೀಟ್ಗೆ ಸಹಸ್ರಾರು ಅಭಿಮಾನಿಗಳು ಪ್ರತಿಕ್ರಿಯೆ ನೀಡಿದ್ದು, ನೀವು ಇಲ್ಲದ ಬಿಗ್ ಬಾಸ್ ನೋಡಲು ಸಾಧ್ಯವೇ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಅಂದ ಹಾಗೆ ಈ ಬಾರಿಯ ಬಿಗ್ ಬಾಸ್ 11ನೇ ಸೀಸನ್ ನಿಜಕ್ಕೂ ಸುದೀಪ್ ಅವರ ಕೊನೆಯ ಶೋ ಆಗಿರಬಹುದು. ಅವರು ಮುಂದೆ ಏನನ್ನು ಮಾಡಬಹುದು ಎಂಬ ಕುತೂಹಲವು ಅಭಿಮಾನಿಗಳಲ್ಲಿ ಮೂಡಿದೆ. ನೀವು ಈ ವಿಷಯದ ಬಗ್ಗೆ ಏನು ಅನಿಸ್ತು? ಕಿಚ್ಚ ಸುದೀಪ್ ಇಲ್ಲದ ಬಿಗ್ ಬಾಸ್ ನೀವು ನೋಡಲು ಇಚ್ಛಿಸುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಸುದ್ದಿಗಳು ನಿಮಗೆ ತಕ್ಷಣ ಲಭ್ಯವಾಗಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ.